ಎಲ್ಲ ಆಯ್ತಲ್ಲವ ಅಡ್ರೆಸ್ ಎಲ್ಲ ಅಂತೇಳಿ ಗಾಡಿ ನಾನೇ ತರಿಸ್ತೀನಿ. ಇಲ್ಲಪ್ಪ ಅವ್ರೆ ಬಂದ್ ತಕ ಹೋಯ್ತಾರಂತೆ. ಅವ್ವ ಅವ್ ನಂಬರ್ ಕೊಟ್ಟಿದ್ರು ಅಲ್ವಾ, ಎಲ್ಲಿದೆ ಕಾಲ್ ಮಾಡಿ ಕೇಳೋಣ. ಅಲ್ಲ ನೋಡ ಆ ಗೂಡಲ್ಲೇ ಐತೆ ತಗೊಳವ. ನೀವು ಕರೆ ಮಾಡುತ್ತಿರುವ ನಂಬರ್ ಸದ್ಯ ಸ್ವಿಚ್ ಆಫ್ ಆಗಿದೆ. ಏನಾಯ್ತವ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ ಅವ. ನಂಬರ್ ಸರಿ ಹಾಕಿದ್ರೆ ಒಂದ್ಕಿತ ನೋಡಿ ಮಿಸ್. ಅವ್ರ ಮೊದ್ಲೇ ಫೋನ್ ಮಾಡಿ ಕರಿಬೇಕಾಗಿತ್ತು ಏನೋ, ಇಲ್ಲ ಇನ್ನೊಂದ್ ನಂಬರ್ ಇದ್ದಿದ್ರೆ ಅದನ್ನು ತಕ್ಕಬೇಕಾಗಿತ್ತು. ಅವ್ವ ನೀನ್ ಟೆನ್ಷನ್ ಮಾಡ್ಕೋಬೇಡ ಅಕ್ಕ, ನೀನ್ ಇನ್ನೊಂದ್ಸಲ ಡೈಲ್ ಮಾಡು. ಸದ್ಯ ಸ್ವಿಚ್ ಆಫ್ ಆಗಿದೆ. ಇಲ್ಲ ಮತ್ತೆ ಸ್ವಿಚ್ ಆಫ್ ಬರ್ತಿದೆ. ಅವ್ವಾ ತಾಯಿ ಚಾಮುಂಡವ್ವ ಅನ್ನದಾನಕ್ಕೆ ಅಂತ ಮಾಡಿದ್ದು ಅಡಿಗೆ ಕಾಯಿಸ್ಬಾರ್ದು ಕಣವ್ವ, ಕಾಪಾಡವ್ವ ಕಾಪಾಡವ್ವ. ಅವ್ವ ಅವ್ರು ಆರ್ಡ್ರ್ ಕೊಟ್ಟು ಹೋಗೋರು ಅನ್ಮ್ಯಾಕೆ ಖಂಡಿತ ಗಾಡಿ ಕಳಿಸ್ತಾರೆ, ಒಸಿ ತಡ ಆಗಿರ್ಬೋದು. ಹೌದವ್ವ ಕಾಯಣ ಇರು. ಲೇನಾಗ ಆ ನಂಬರ್ ಯಾವೊಂದಂತ ತೆಗ್ಸಿ ಅವನ್ ಎಲ್ಲೋನಂತ ವಿಚಾರಿಸ್ರಲ್ಲ, ಯಾಕೋ ಇಲ್ಲಿ ಮಿಸ್ ಹೊಡೆ ಹೆಂಗ್ ಕಾಣಿಸ್ತಾ ಇದೆ. ಸರಿ ಹೇಳ್ರಿ ಸಿಸ್ಟರ್, ಇಲ್ಲಿ ನಂಬರ್ ಕುಡಿಯುವ. ಆಯ್ತು ಬೋದಿತಾ ಸ್ವಿಚ್ ಆಫ್ ಅಂತ ಗೊತ್ತೈತೆ ಕಣ. ಎಷ್ಟೊತ್ತಾದ್ರೂ ಯಾವ ಗಾಡಿಯೂ ಬರ್ಲಿಲ್ಲ. ನಾನು ಎಂತ ದಡ್ಡಿ, ಯಾವ ಆಶ್ರಮ ಅಂತ ನಾನು ಕೇಳ್ಕೋಬೇಕಾಗಿತ್ತು. ಅಯ್ಯೋ ಪುಟ್ಟಕ್ಕ ನೀನೇನು ತಪ್ಪು ಮಾಡಿಲ್ಲ, ನಿನ್ ಜೊತೆಗೆ ನಾನು ಇದ್ನಲ್ಲ, ನಾನೇ ನಿನಗೆ ಒತ್ತಾಯ ಮಾಡಿದೆ, ಇದ್ರಾಗೆ ನಿನ್ ತಪ್ಪು ಏನು ಇಲ್ಲ ಕಣಕ್ಕ. ಅದ್ ಯಾಕಿಬ್ರು ಏನೋ ತಪ್ಪು ನಡೆದಿರೋ ತರ ಮಾತಾಡ್ತಿದ್ದೀರಾ, ಸ್ವಲ್ಪ ಇರಿ. ಅದೇ ಅದೇ ಅವ ನೀವ್ ಯಾಕೆ ಇಟ್ಟೊಂದು ಬೇಸರ ಮಾಡ್ಕೊತಿದ್ದೀರಾ ನೋಡಿ, ಕಣ್ಣಾಗ ನೀರ್ ಬೇರೆ, ಮೊದ್ಲು ಕಣ್ಣೊರ್ಸ್ಕೊಳ್ಳಿ ಅವ, ಕಣ್ಣೀರು ಒರೆಸ್ಕೊಳ್ಳಿ ಅವ. ಗಾಳಿ ನೀರು ಬೆಂಕಿ ಆಕಾಶ ಭೂಮಿ ಈ ಐದು ದೇವ್ರನ್ನೂ ಬ್ಯಾಡ್ಕಂಡೆ ಶುರು ಮಾಡಿದ್ದೀರಿ, ಜೊತೆಗೆ ನಿಮ್ ಶ್ರಮನೂ ಐತೆ. ಆ ದೇವ್ರ ಕೈ ಬಿಡ್ಬೋದೇನೋ, ಆದ್ರೆ ನಿಮ್ ಶ್ರಮ ಕೈ ಬಿಡಕ್ಕಿಲ್ಲ. ನಾನು ಹೇಳ್ತಾ ಇವ್ನಿ, ನೀವು ಮಾಡಿರೋ ಈ ಅಡುಗೆಯಲ್ಲಿ ಒಂದೇ ಒಂದಾಗ್ಲೂ ಹಾಳಾಗಕ್ಕಿಲ್ಲ, ಎಲ್ಲನೂ ಹಸ್ದವ್ರ ಹೊಟ್ಟೆ ಸೇರ್ತೈತೆ, ಅವ್ರು ನಿಮ್ಗೆ ಮನ್ಸಾರ ಹರ್ಸೆ ಹರಿಸ್ತಾರೆ. ಹಾ ಇದಕ್ಕೆ ನೀವೇನ್ ಖರ್ಚು ಮಾಡಿದಿರೋ ಅದ್ ನಿಮ್ಗೆ ವಾಪಸ್ ಸಿಕ್ಕೇ ಸಿಕ್ತೈತೆ. ಸರಿನಾ? ಹೆಂಗಪ್ಪ ಅವ್ರ ಫೋನೇ ಹಿಡಿತಾ ಇಲ್ವಲ್ಲ. ಇದು ಯಾರಿಗ್ ತಲುಪಿಸ್ಬೇಕೋ ಅವ್ರಿಗೆ ತಲುಪಿಸ್ತೀನಿ. ನಗ ಅವ್ವ ನಾವೇ ಗಾಡಿ ತಗೋಬತ್ತೇವೆ, ನಿಮ್ ದುಡ್ಡು ನಿಮ್ ಕೈ ಸೇರ್ತೈತೆ. ಮಿಸ್ ನೀವು ನಮ್ ಜೊತೆಗೆ ಬನ್ನಿ. ಎಲ್ಲಿಗೆ ಶ್ರೀ? ನೀವು ಬನ್ನಿ ಹೇಳ್ತೀನಿ ಮಗ. ಏನು ಆಗಲ್ಲ ಅವ್ವ, ನೀನ್ ಟೆನ್ಷನ್ ಮಾಡ್ಕೋಬೇಡ. ನಿಮ್ಗೆ ಗೊತ್ತು
ಗೊತ್ತು ಅಂದಿಲ್ಲ ಅನಿಸ್ತೈತೆ ಅಂತ ಹೇಳ್ದೆ ಮಿಸ್. ಅದ್ ಸರಿ, ನಾವೀಗ ಎಲ್ಗೆ ಹೋಗ್ತಿದ್ದೀವಿ? ಒಂದ್ ಜಾಗಕ್ಕೆ ಹೋಯ್ತಿದೀವಿ, ಎಲ್ಲ ಸರಿ ಹೋಯ್ತದನ್ನೋ ನಂಬಿಕೆ ನಂಗೈತೆ. ಮಿಸ್, ನನ್ ಮ್ಯಾಗ್ ನಂಬಿಕೆ ಐತೆ ಅಲ್ವರ? ಬೇಸರ ಮಾಡ್ಕೊಂಡು ಅಳ್ತಿದ್ರಲ್ಲ, ನನ್ನಿಂದ ನೋಡಕ್ ಆಗ್ಲಿಲ್ಲ ಮಿಸ್, ಅದಕ್ಕೆ ಬೇರೆ ದಾರಿ ಕಾಣಿಸ್ದೆ ದೊರೆಗೆ ಫೋನ್ ಮಾಡಕ್ ಹೇಳ್ದೆ. ಆಮೇಲೆ ದೊರೆನೇ ಅಲ್ಲಿಗೆ ಹೋಗಕ್ ಹೇಳಿದ್ದು. ಎಲ್ಲಿಗೆ? ನಿಮ್ ನಂಗೆ ಒಂದು ಮಾತು ಹೇಳಿಲ್ವಲ್ಲ, ನಿಮ್ ನನಗ್ ಫ್ರೆಂಡ್ ಅಥವಾ ದೊರೆಗ್ ಫ್ರೆಂಡ್? ಅಶ್ರೀ, ಕೋಪ ಮಾಡ್ಕೋಬೇಡಿ ಮಿಸ್. ಅವ್ನ್ ಯಾರಂತಾನೆ ನಾವ್ ನೋಡಿಲ್ಲ ಶ್ರೀ. ಅವ್ನ್ ಏನಾದ್ರೂ ಎಡ್ವರ್ಟ್ ಮಾಡಿದ್ರೆ ಇಷ್ಟು ಅಡ್ಗೆನೂ ವೇಸ್ಟ್ ಆಗತ್ತೆ. ಎಡ್ವರ್ಟ್ ಆಗಿಲ್ಲ ಮಿಸ್, ನನ್ನ ನಂಬಿ. ನಿಮ್ನ ನಂಬಿದ್ರೆ ಅದ್ ಇಂಡೈರೆಕ್ಟ್ ಆಗಿ ಅವನ ನಂಬ್ದ ಹಾಗೆ ಅಲ್ವಾ? ಅವನೇನಾದ್ರೂ ಕೈ ಕೊಟ್ರೆ? ಇಲ್ಲ ಇಲ್ಲ, ಅವ್ನ್ ನಿಮ್ಗೋಸ್ಕರ ಏನ್ ಬೇಕಾದ್ರೆ ಮಾಡ್ತಾನೆ, ಅವ್ನ್ ಮೋಸ ಮಾಡಕ್ಕಿಲ್ಲ. ನಂಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನ ಅದ್ನ ಅವನೇ ಹೇಳದ್ನ? ಹಾ, ನಿಮ್ಗೋಸ್ಕರ ಏನ್ ಮಾಡಕ್ಕೂ ತಯಾರಾಗ ಅವನಂತೆ. ಅವ್ವ ಮಾಡಿದ ಅಡುಗೆ ಆಳ ಹಾಕಿಲ್ಲ, ಒಳ್ಳೆ ಮಿಸ್. ಸರಿ, ನಮ್ ಕಂಟಿ ಅಣ್ಣ ಹೇಳವ್ರೆ, ನಾವ್ ಹೆಂಗ್ ಹೇಳ್ತೀವಿ ಹಂಗ ಹೇಳ ಹೇಳ್ತೀವಿ. ನನ್ನೇನು ಮಾಡಬೇಡಿ. ಅದ್ನ ನೀನ್ ಹೇಳಿದ್ ಮ್ಯಾಕ್ ತೀರ್ಮಾನ ಮಾಡ್ತೀವಿ. ಹೇಳ ಮೊದ್ಲು. ಏಯ್, ಫೋನ್ ಮಾಡ್ಲ ನಿನ್ ಕಡೆ ಅವ್ರಿಗೆ. ಏ ಮುಂಗುಸೆ, ತಗಿಲ ಹೇಳ ಹೇಳ. ಬಾಬು ಫೋನ್ ಮಾಡಿ ನೋಡಿಸ್ಬೇಕಾರಕ್ಲ. ಹಲೋ. ಹಲೋ ಬಾಬು. ಹಾ ಹೇಳಿ ಅಣ್ಣ. ಕಂಟಿ ಕಡೆಯವ್ರು ಬರ್ತಾವ್ರ, ನಾನು ಹೇಳ್ದಂಗೆ ಮಾಡ್ಲಾ. ಆಯ್ತಣ್ಣ ಆಯ್ತಣ್ಣ. ಸರಿ ಅಣ್ಣ, ಆಯ್ತಣ್ಣ. ನೀವ್ ಹೇಳ್ದಂಗೆ ಎಲ್ಲ ನಡೀತದೆ. ನಮ್ಮ ಅಣ್ಣಂತವನೇ ಆಟ್ಕೊಳ. ಲವ್ ಮುಂಗುಸಿ ಏಟ್ಗಿರೋ ಕಿಮ್ಮತ್ತು ಮಾತ್ಗಿಲ್ಲಕಲ. ಆದ್ರೂ ಇದ್ನೆಲ್ಲ ರಾಜಿನಿ ಮಾಡೋಳೆ ಅಂತ ಅಣ್ಣಗ್ ಹೆಂಗ್ಲ ಗೊತ್ತಾಯ್ತು? ನಾಗ ಏಯ್ ಪುಟ್ಟ ಗಂಗೆ ನಮ್ಮೂರ್ನಾಗೆ ಆಗ್ದೇ ಇರೋ ಇನ್ಯಾರಲ್ಲ ಅವ್ರೆ. ಇದನ್ ಕಂಡಿಡಿಯಕ್ಕೆ ಎಸ್ ಬಿ ಐ ಅವ್ರು ಬರ್ಬೇಕಾ? ಎಸ್ ಬಿ ಐ ಅಲ್ಲ, ಸಿಬಿಐ. ಹೌದಲ್ಲ, ಏಯ್ ಅದೇ ಅದೇ. ಯಾರು ಎತ್ತ ಅಂತ ಕೇಳ್ದೇನೆ ಅಡುಗೆ ಒಪ್ಕೊಂಡು ತಪ್ಪು ಮಾಡ್ಬಿಟ್ಟೆ, ಅವಸರ ಪಟ್ಬಿಟ್ನೇನು. ಅವ್ವ, ಸ್ನೇಹ ಮತ್ತೆ ಶ್ರೀ ಅವ್ರು ಹೋಗೋರಲ್ವಾ, ಏನಾರ ಒಂದು ಆಯ್ತದೆ, ನೀನ್ ಚಿಂತೆ ಮಾಡ್ಬೇಡ. ಬ್ಯಾರೆ ವ್ಯಾಪಾರ ಆಗಿದ್ದಿದ್ರೆ ಇವತ್ತಲ್ಲ ನಾಳೆ ನಮ್ ಪದಾರ್ಥ ಮಾರಾಟ ಆಯ್ತದೆ ಅಂತ ಸಮಾಧಾನ ಪಟ್ಕೋಬೋದಾಯ್ತು ಕಣ್ಸನ್ನ. ಆದ್ರೆ ನಮ್ದು ಹಂಗಲ್ವೇ, ಇವಟ್ಟೊಂದು ದುಡ್ಡು ಹಾಕಿದೀವಿ, ಅದ್ರಾಗೂ ಆಟೊಂಥರ ಅನ್ನ ಎಲ್ಲ ಹಾಳಾಗ್ಬಿಡ್ತದಲ್ಲವ, ಅದು ಅದು ಶಾನ ಬ್ಯಾಸರ ಆಯ್ತದೆ. ಆ ಹುಡ್ಗ ಆಟೋನ್ ಭರವಸೆ ಕೊಟ್ಟವನೆ ಅಂದ್ಮ್ಯಾಕೆ ಏನಾದ್ರೂ ಒಂದ್ ದಾರಿ ಮಾಡ್ತಾವನೆ ಬುಡು ಪುಟ್ಟಕ್ಕ. ಆ ತಾಯಿನೇ ಕಾಪಾಡ್ಬೇಕು.
ಏನಾಯ್ತದೋ ಇವನು. ಸಹನ ಅಕ್ಕ, ಊಟ ಮಾತ್ರ ಬೊಂಬಾಟ್ ಆಗೈತೆ. ಸಿಟಿ ಹೋಟ್ಲಿಂದ ಆರ್ಡರ್ ಮಾಡಿ ತರಿಸಿರ್ಬೇಕು. ಇನ್ನು ಅದೇಗೆ ಏನು ನಾವು ಗಲ ಪಡುವ ಕುಂದ್ಕೊಂಡಿದ್ಯಾ? ಓ, ಇಂತ ರುಚಿಯಾದ ಊಟ ನೀನ್ ಯಾವತ್ತೂ ತಿಂದೇ ಇಲ್ಲ ಅಲ್ವಾ? ಅದಕ್ಕೆ ತಿನ್ನು ತಿನ್ನು, ಬೋ ಪಸಂದ ಆಗೈತೆ ತಿನ್ನು. ಎಲ್ರು ಖುಷಿಯಾಗಿ ತಿಂತಾವ್ರೆ, ಎಲ್ರು ನಿಧಾನಾಗ ಆರಾಮಾಗಿ ತಿನ್ನಿ. ಊಟ ಸಂದಾಗೈತಾ? ಊಟ ಸಾನೆ ಸಂದಾಗೈತೆ. ಇದು ಪುಟ್ಟಕ್ಕಿನ ಕೈ ರುಚಿ ಇದ್ದಂಗ ಐತಲ್ಲ. ಬೇಡ, ಸುಮ್ಕೆ ಹೇಳಿದ್ರ ದೊಡ್ಡ ರಂಪಾಟ ಮಾಡ್ಬಿಡ್ತಾಳೆ. ಅಜ್ಜೆ, ಒಸಿ ನಿಧಾನಕ್ಕೆ ತಿನ್ನು, ಗಂಟ್ಲಿಗೆ ತೆಗಿಯಕಂಬಿಟ್ಟಿಟ್ಟುವಾಗಲೇ ಬೊಂಬಾಟ ಆಗೈತೆ. ಅಡುಗೆ ಮಾತ್ರ ಬೋ ಪಸಂದ ಮಾಡಿಸಿದ್ದೀರಾ. ಮುತ್ತ ಊಟ ತಿನ್ನಕ್ಕೆ ಪುಣ್ಯ ಮಾಡಿರ್ಬೇಕು. ಹೌದೌದೌದೌದು. ಇವಾಗ ಅವನ್ ಹೇಳ್ದಂಗೆ ಕೇಳಿಲ್ಲ ಅಂತಂದ್ರೆ ಸಾಯಬ್ರನ್ನ ಬಿಡಕ್ಕಿಲ್ಲ. ಮಾ ಜನಗಳೇ, ಹೆಂಗೈತೆ ಊಟ? ಒಳ್ಳೇದು ಒಳ್ಳೇದು. ಅಯ್ಯೋ, ನನ್ನ ಕೈ ಮುಗಿಯಕೋಬೇಡಿ. ಇವತ್ತಿನ ಊಟದ ಖರ್ಚಿನ ನಮ್ಮ ಮುಂದಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ನಮ್ಮ ರಾಜೇಶ್ವರಿ ಅವರು ಭರಿಸ್ತಾ ಇದ್ದಾರೆ. ಹೋಗಿದ್ಯಾ? ನೀರ್ ಕುಡಿ. ನಿಮ್ಗೇನು ಅಭ್ಯಂತರ ಇಲ್ವಲ್ಲ ರಾಜೇಶ್ವರಿ ಮೇಡಮ್? ನಿಮ್ಮನ್ ಕೇಳದೆ ಖರ್ಚನ್ನೆಲ್ಲ ನೀವೇ ಭರಿಸ್ತೀರಿ ಅಂತ ಹೇಳ್ಬಿಟ್ಟೆ. ನಿಮ್ಮಿಂದ ಆಗಲ್ಲ ಅಂದ್ರೆ ನಾನೇ ಕೊಡ್ತೀನಿ. ಕೊಟ್ಬಿಡಿ. ಇಲ್ಲ ಇಲ್ಲ, ನಾನೇ ಕೊಡ್ತೀನಿ, ನನ್ಗೇನು ತೊಂದ್ರೆ ಇಲ್ಲ. ಹಂಗಾರೆ ಕ್ಯಾಟ್ರಿಂಗ್ನವ್ರ ಕರ್ಸದೆ ಮೇಡಮ್, ನೀವೇ ನಿಮ್ ಕೈರ ದುಡ್ಡು ಕೊಡ್ತೀರಾ ಮೇಡಮ್? ಆಗ್ಲಿ ಆಗ್ಲಿ, ನನಗೂ ಊಟ ಸಾನ ಇಷ್ಟ ಆಯ್ತು. ಅಡ್ಗೆ ಯಾರು ಮಾಡಿದ್ದು? ಹೀರು ಮೇಡಮ್, ಒಂದ್ ನಿಮಿಷ ಕರೆಸ್ತೀನಿ. ಏ ಹುಡುಗ್ರ, ಅವ್ರನ್ನ ಕರ್ಕ ಬನ್ನಿ. ಓ, ನಮ್ ಪುಟ್ಟಕ್ಕನ ಮಗಳು ಸ್ನೇಹ. ನೋಡ್ದ, ನಾನು ಹೇಳಿಲ್ವಾ ಪುಟಕ್ಕನ ಮೇಲೆ ಸೂಟ ಅಂತ ತಂದಿದೀರ ಮೇಡಮ್? ಹಾಗಾದ್ರೆ ನಿಮ್ ಕೈಯ ಕೊಟ್ಬಿಡಿ ಮೇಡಮ್. ಶ್ರೀ, ಇವಳ ಹತ್ರ ದುಡ್ಡು ತಗೊಳಕ್ ನಂಗೆ ಇಷ್ಟ ಇಲ್ಲ. ಪತ್ತಾರ ಲಕ್ಷ್ಮಿ ಯಾಕೆ ಬೇಡ ಅಂತೀರಾ? ಸುಮ್ಕೆ ತಕೊಳ್ಳಿ. ನೋಡ್ರಪ್ಪ, ನಮ್ಮ ಪಕ್ಷದ ಗೌರವಾನ್ವಿತ ಮಹಿಳಾ ಸದಸ್ಯೆ ಶ್ರೀಮತಿ ರಾಜೇಶ್ವರಿ ಅವರು ಈ ಊಟದ ಖರ್ಚನ್ನೆಲ್ಲನೂ ಕೊಡ್ತಾ ಇದ್ದಾರೆ. ಅಮ್ಮ ಮಗಳು ಇದ್ರೆ ಚಂದಾಗ ಪ್ಲಾನ್ ಮಾಡಿದ್ದೀರಾ. ಒಳ್ಳೆಯವ್ರೇನು ಪ್ಲಾನ್ ಮಾಡೋದ್ ಬೇಕಾಗಿಲ್ಲ, ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೇದೇ ಆಗುತ್ತೆ. ದುಡ್ಡು ಬೇರೆಯವ್ರು ಕೊಡ್ಬೇಕಾಗಿ ಗುಟ್ಟಾಕ ನಮ್ಮ ಎಲ್ಲರಿಗೂ ಹೊಟ್ಟೆ ತುಂಬ ಗುಟ್ಟಾಕ ನೂರ್ಕಲ್ ಚೆನ್ನಾಗಿರ್ಬೇಕು.
ನಮ್ ಸಾಹೇಬ್ರು ಬಂದ್ ಸೇರ್ತಾನೆ. ಸರಿ ಶ್ರೀ ಹೊರಡಣ. ಅಲ್ಲ ಕೊನೆದಾಗ ಏನ ಪಂಚೋಡಿತೀರ ಅನ್ಕೊಂಡಿದ್ದೆ ಇಲ್ವಾ? ಇಷ್ಟು ಜನರಿಗೆ ಊಟ ಹಾಕ್ಸಿದ ಪುಣ್ಯದಲ್ಲಿ ಇವಳಿಗೆ ಮತ್ತೆ ಇವಳ ಮನೆಯವ್ರಿಗೂ ಭಾಗ ಸಿಕ್ತು ಅಂತ ಖುಷಿ ಪಡ್ಲಿ. ಆದ್ರೆ ಅದಕ್ಕೆಲ್ಲ ಮೂಲ ಕಾರಣ ನಮ್ಮ ಅವ್ವ ಅನ್ನೋದು ಮರಿದೆ. ಇದು ಮೇಸು ಪಂಚಂದ್ರ ಬನ್ನಿ ಓಲ್ಡಮ್ಮ ಬರೋಣ. ನೀನ್ ಕಷ್ಟಪಟ್ಟಿದ್ದ ದುಡ್ಡು ಎಲ್ಲೂ ಹೋಗಿಲ್ಲ ಅವ. ಇದೆಲ್ಲ ಹೆಂಗವ್ವ? ಅಡುಗೆನ ಯಾರ ತಗೊಂಡೋಗ್ ಕೊಟ್ರಿ? ಇದು ಹೆಂಗ್ ಸಾಧ್ಯ ಆಯ್ತು? ಎಲ್ಲ ಶ್ರೀಯಿಂದನೇ ಆಗಿದಾವ. ಅದರಿಂದ ಆಗದೆ ಇರೋ ಕೆಲ್ಸ ಏನಾಯ್ತು ಹೇಳಿ ಅವ್ವ? ಹೌದವ್ವ. ಅಲ್ಲ 500 ಜನದ ಊಟ ಯಾರ್ ತಕ್ಕಂಡ್ರು? ಅನ್ನ ಹಾಳಾಗ್ಲಿಲ್ಲ ತಾನೆ? ಯಾಕಂದ್ರೆ ನಾನ್ ಮಾಡಿದ ಅಡಿಗೆ ಯಾವತ್ತೂ ವ್ಯರ್ಥ ಆಗಿಲ್ಲ. ಇದು ವ್ಯರ್ಥ ಆಗಿಲ್ಲವ. ಎಲ್ರು ಹೊಟ್ಟೆ ತುಂಬ ತಿಂದು ಮನ್ಸರಿ ನಿಮ್ಗೆ ಆರಿಸ್ಬಿಟ್ಟೆ ಹೋದ್ರು. ಬೇಕಾದ್ರೆ ಕೇಳಿ ನಿಮ್ಮ ಮಗಳ. ಹೌದವ್ವ, ಇವತ್ತಿನ ಊಟದ ಖರ್ಚನ್ನ ನಮ್ಮ ರಾಜೇಶ್ವರಿ ಅವರು ಭರಿಸ್ತಾ ಇದ್ದಾರೆ. ಇದು ರಾಜವ ಕೊಟ್ಟಿದ್ದ ದುಡ್ಡೇ ನಿಜವಾಗ್ಲು ನಾಕ? ಹೂ ಕಣೆ, ನಾನೇ ನನ್ನ ಕೈಯಾರೆ ತಗೊಂಡಲ್ಲ. ಅಕ್ಕ, ನಾನು ನಿನ್ಗೆ ಹೇಳಲಿಲ್ವಾ ಯಾಕೋ ಡೌಟ್ ಹೊಡಿತಿದೆ ಅಂತ? ಶ್ರೀ, ನಾವು ಅನ್ಕೊಂಡಿರೋಷ್ಟು ಮಾಮೂಲಿ ಮನುಷ್ಯ ಅಲ್ವೇ ಅಲ್ಲ. ಆದ್ರೂ ರಾಜವಂತವ ನೀವು ಈ ದುಡ್ಡು ತಕ್ಕಬಾರ್ದಾಗಿತ್ತು. ಅವ್ರ ದುಡ್ಡು ನಮ್ಗೆ ಯಾಕೆ? ಪಾಪ ಪಾಪನ ಅವ್ ನಿಮ್ಮನ್ನ ಸ್ಥಿತಿ ತರಕ್ ನೋಡಿದ್ದೆ. ಹಾವಮ್ಮ, ಏನಪ್ಪ ಹೇಳ್ತಿದ್ಯಾ ನೀನು? ಹೂವ ನಿಮ್ಗೆ ಆರ್ಡರ್ ಕೊಟ್ಟು ಸ್ವಿಚ್ ಆಫ್ ಮಾಡ್ಕೊಂಡಿದ್ನಲ್ಲ, ಅವನ್ನ ನಾವೇ ಹಿಡಿದು ಬಾಯಿ ಬಿಡಿಸಿದೀವಿ. ಇರಿ, ಕಾರಲ್ಲಿ ಅವನೇ ಕರ್ಕೊಬತ್ತೀವಿ. ಏಯ್, ಎಲ್ಲ ಕರ್ಕೊಬರೋಣ ಬಾರ್ಲ. ಸಮಾಜ, ಒಬ್ಬ ಹುಡ್ಗಾನೇ ಹುಡ್ಗಿಗ್ ನಂಬರ್ ಕೊಡೋದು ತೆಪ್ಪಾಯ್ತದ ಅಂತ ಹೇಳಿಲ್ಲ ಅಟಯ್ಯ. ಒಳ್ಳೆ ಹುಡ್ಗ ನೀವು. ಆಕ್ಚುಲಿ ಏನ್ ಗೊತ್ತಾ, ನಾನು ನನ್ನ ಲೈಫಲ್ಲಿ ಇದೇ ಫಸ್ಟ್ ಟೈಮು ಒಬ್ಬ ಹುಡ್ಗನ ನಂಬರ್ ಕೇಳ್ತಿರೋದು. ನಿಮ್ ನಂಬರ್ ಕೊಡಿ. ಕೊಡಿ, ನಾನು ಕೊಡ್ತೀನಿ. ಹಳೆ ನಂಬರ್ ಏನ ಕೊಟ್ಬಿಟ್ರೆ ಅದನ್ ದೊರೆ ಅಂತ ಸೇವ್ ಮಾಡ್ಕೊಬಿಟ್ಟವಳೆ. ಹೊಸ ನಂಬರ್ ತಗೊಂಡಿದ್ದು ಒಳ್ಳೇದೇ ಆಯ್ತು. ಇದೇನ್ ಶ್ರೀ, ಬರೀ ನಂಬರ್ ಮಾತ್ರ ಟೈಪ್ ಮಾಡಿದಿರಲ್ಲ, ಹೆಸರನ್ನು ಸೇವ್ ಮಾಡಿ. ಅಷ್ಟು ಗೊತ್ತಿದ್ರೆ ನಾನೇ ಗೊತ್ತಾಡ್ತಾ ಇದ್ದೆ. ಅದು ನೀವೇ ಮಾಡ, ನನ್ನ ಹೆಸರನ್ನ ಏನ್ ಬೇಕಾದ್ರೆ ಸೇವ್ ಮಾಡ್ಕೋಬಹುದು. ನಾನೇ ಮಾಡಿದ್ರೆ ಬರೀ ಶ್ರೀ ಅಂತ ಮಾಡ್ಬಿಟ್ಬಿಡ್ತೀನಿ, ಅದಕ್ಕೆ ಹಂಗೆ ಬಿಟ್ಟಿನಿ. ನಾನು ಏನೇನೋ ಸೇವ್ ಮಾಡ್ಕೊಳ್ಳಲ್ಲ, ಶ್ರೀ ಅಂತಾನೆ ಮಾಡ್ಕೋತೀನಿ. ಮುಂದೆ ಅದು ಬದಲಾಗಿದೆ ಕಣಮ್ಮಿ. ಸರಿ ಶ್ರೀ, ನಾನು ಕಾಲ್ ಮಾಡ್ತೀನಿ. ಅಂದ್ರೆ ದಿನಾಂಕನ ಅವರೇ ಹೇಳ್ತಾರ? ಇಲ್ಲ, ಅವ್ರು ಇನ್ನೂ ಈ ಸಂಬಂಧಕ್ಕೇನೆ ಒಪ್ಪಿಗೆ ಕೊಟ್ಟಿಲ್ಲ. ಒಪ್ಪಿಗೆ ಕೊಟ್ಟಿಲ್ಲ ಹಂಗಂದ್ರೆ ಹೆಂಗೆ? ಇವರಿಬ್ರು ಪುರುತಿಸಿ ಹೋಗಿ ಆಗಿರೋ ದಳವರ ಇದು.
ಹುಡುಗ ಒಪ್ಕೊಂಡವ್ನೆ. ಆದ್ರೆ ಅವ್ರ ಅವ್ವ ಅಪ್ಪ ಒಸಿ ಹಿಂದೇಟ್ ಹಾಕ್ತಾವ್ರೆ. ಹುಡುಗ ಅವ್ರು ಒಪ್ಸ್ತೀನಿ ಅಂತ ಹೇಳವ್ರೆ. ಆದಷ್ಟು ಬಿರ್ದೆ ಒಪ್ಪಿಸ್ಬಿಡು ಪುಟ್ಟಕ್ಕ. ನಾನು ಹಿಂಗೆ ಯೋಚಿಸಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ಎಷ್ಟೋ ಸಂಬಂಧಗಳು ಕೊನೆ ಗಂಟ ಬಂದು ಮುರಿದೋಗಿದ್ರು ನಾನು ಕಂಡಿವ್ನೆ. ಯಾಕಂದ್ರೆ ಸಹನ ನನ್ನ ಮಗಳಿದ್ದಂಗೆ, ನೀನು ನನ್ನ ಒಡಬುಟ್ಟಿದ ಅಕ್ಕ ಇದ್ದಂಗೆ, ಒಟ್ಟನ ಈ ಸಂಬಂಧ ಸಂದಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಅರ್ಥ ಆಯ್ತದೆ ತಮ್ಮಣ್ಣ, ಎಲ್ಲನೂ ಆ ತಾಯಿ ಮೇಲೆ ಭಾರ ಹಾಕಿವ್ನಿ. ಅವಳೆ ಎಲ್ಲ ನೋಡ್ಕೊತಾಳೆ. ಸನ ತಕ ಸರಿ, ನಾನು ಬರ್ತೀನಿ ಬಿಟ್ಟಕ್ಕ. ಅಯ್ಯಯ್ಯೋ ನಂದೇ ಎಡವಟ್ಟು ಎಲ್ಲ ಅಯ್ಯೋ ಬಿದ್ದಾಯ್ತಾರಪ್ಪ. ಅಯ್ಯೋ ತಮ್ಮಣ್ಣವ್ರೆ ಇರಿ, ನಾನೇ ಎತ್ಕೊಡ್ತೀನಿ. ಬರವ ಬರವ ಬರವ. ನಿನ್ ಮದುವೆ ಬಾರ ಜವರ ನೋಡ್ಬೇಕು, ನಮ್ಗೆ ಚೆನ್ನಾಗಿ ಪಸಂದಾಗಿರೋ ಬಟ್ಟೆ ಗಿಟ್ಟೆಲ್ಲ ಕೊಡ್ಬೇಕು. ಕೊಡ್ತೀಯಾ? ಹಾ, ಇಡು 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 ಬೇಗ. ಎಲ್ಲ ಒಳ್ಳೇದಾಗ್ಲವ? ಹಾ, ನನ್ ಬರ್ತೀನಿ ಬಿಟ್ಟಕ. ಒಳ್ಳೇದಾಗ್ಲವ? ಇದು ಪ್ಲಾನ್ ಹೇಗಿದೆ? ನೀನು ಶ್ರೀನಾ ಮೀಟ್ ಮಾಡಕ್ಕೆ ಅವ್ರ ಗದ್ದೆ ಮನೆಗೆ ಹೋಗ್ತೀಯಾ. ಅಲ್ಲಿ ಅವ್ರ ಕಡೆಯವ್ರೆ ನಿನ್ ಮೇಲೆ ಅಟ್ಯಾಕ್ ಮಾಡೋ ತರ ನಾಟಕ ಮಾಡ್ತಾರೆ. ಇದನ್ನ ತಡೆಯಕ್ಕೆ ದೊರೆ ಬರ್ತಾನೆ. ಇದಲ್ವಾ ನಿನ್ ಪ್ಲಾನು? ಹೌದು. ಇದ್ ಯಾಕೋ ವರ್ಕ್ ಆಗುತ್ತೆ ಅಂತ ಅನ್ಸ್ತಿಲ್ಲ ಅಕ್ಕ ನನ್ಗೆ. ಯಾಕೆ ಸಿಕ್ಕಾಪಟ್ಟೆ ಹಳೆ ಸಿನಿಮಾ ಐಡಿಯಾ ಇದ್ದಂಗ ಇದೆ ಅಕ್ಕ. ಇದು ಹಳೆ ಸಿನಿಮಾ ಐಡಿಯಾಗಳೇ ಇಂಥದಕ್ ವರ್ಕೌಟ್ ಆಗೋದು ಅಲ್ಲ. ದೊರೆ ಬಂದೇ ಬರ್ತಾನೆ ಅಂತ ಅಷ್ಟೊಂದ್ ಗ್ಯಾರಂಟಿಯಾಗಿ ಹೇಗ್ ಹೇಳ್ತಿದ್ಯಾ ನೀನು? ಅವನ್ನ ಅಷ್ಟೊಂದ್ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ಯಾ ನೀನು? ಅವನೇನ್ ನಿನ್ ಲವರ್ ನೋಡು. ಅಕ್ಕಿಯಾಗ ಮಾತಾಡ್ತೀಯಾ? ಅವ್ವಂಗ್ ಗೊತ್ತಾದ್ರೆ ಬೈತಾನೆ, ಸುಮ್ನಿರ. ನಾನ್ ಈಗ್ಲೇ ಗದ್ದೆ ಹತ್ರ ಹೋಗ್ತೀನಿ. ಏನು ಒಬ್ಳೇನಾ? ನಾನು ಬರ್ತೀನಿ. ನೀನ್ ಬಂದ್ರೇನೆ ಪ್ರಾಬ್ಲಮ್. ನಾನು ಹೋಗ್ತೀನಿ, ನೀನ್ ಸುಮ್ನಿರು. ನಾನು ಬರ್ತೀನಿ. ಆ ದೊರೆ ಯಾರು ಅಂತ ನಾನು ನೋಡ್ಬೇಕು. ಏನ್ ಬೇಡ, ಗೊತ್ತಾದ್ಮೇಲೆ ನಾನೇ ನಿಂಗೆ ಹೇಳ್ತೀನಿ. ಹಾಗಿದ್ರೆ ನಿನ್ನ ಹೋಗಕ್ ನಾನು ಬಿಡಲ್ಲ. ಅವಂಗ್ ಹೇಳ್ತೀನಿ. ಏನೇ ನಿನ್ ಪ್ರಾಬ್ಲಮ್? ಯಾಕೆ ಹಿಂಗ್ ಗಟ ಮಾಡ್ತಿದ್ಯಾ? ಸರಿ ಆಯ್ತು, ನಾನ್ ಬರಲ್ಲ. ಆದ್ರೆ ಅಕ್ಕನಾದ್ರೂ ಜೊತೆಲಿ ಕರ್ಕೊಂಡು ಹೋಗು. ನ್ಯೂಸ್ ಏನೇ ನೀನು? ನೀನೇ ಬೇಡ ಅಂತಿದ್ದೀನಿ, ಅಕ್ಕನ ಕರ್ಕೊಂಡು ಹೋಗು ಅಂತಿದ್ಯಲ್ಲ. ಅಕ್ಕ ಪಾಪ ಮುರಳಿ ಸರ್ನ ಮೀಟ್ ಮಾಡಕ್ಕಾಗದೆ ಫೀಲಿಂಗ್ ಅಲ್ಲಿ ಇದ್ದಾಳೆ. ಹಂಗೇನಿಲ್ಲ ಅವಿ. ಏ ಸುಮ್ನಿರಕ್ಕ, ನಂಗೆಲ್ಲ ಗೊತ್ತು. ಅಕ್ಕ ನಿನ್ ಸಹನ ಅಕ್ಕನ ಕರ್ಕೊಂಡು ಹೋಗು. ಮುರಳಿ ಸರ್ನ ಅಲ್ಲೇ ಬರಕ್ ನಾನ್ ಹೇಳ್ತೀನಿ. ಇವರಿಬ್ರು ಮಾತಾಡ್ತಿರ್ಲಿ. ನೀನು ನಿನ್ ಪ್ಲಾನ್ ಅದೇನಿದೆಯೋ ನೀನ್ ಮಾಡ್ಕೋ. ನೀನ್ ಇದಕ್ಕೆಲ್ಲ ಒಪ್ಕೊಂಡಿಲ್ಲ ಅಂದ್ರೆ ನಾನು ಅವಂಗ್ ಹೇಳ್ಬಿಡ್ತೀನಿ. ನನ್ಗೋಸ್ಕರ ಅಲ್ದೆ ಇದ್ರು ಅಕ್ಕನ ಪ್ರೀತಿಗೋಸ್ಕರ ಅನ್ನಾದ್ರು ಒಪ್ಕೋ. ಸರಿ ಓಕೆ. ಅಣ್ಣ ಅವನಿಗೆ ಮುಖ್ಯವಾದ ಕೆಲಸ ಏನೋ ಹೇಳಿದ್ಯಲ್ಲ, ಏನಾಯ್ತಂತ ಕೇಳೋಣ. ಹಲೋ. ಹಲೋ ಶ್ರೀ, ಬಿಸಿನಾ? ಇಲ್ಲ ಹೇಳಿ. ಯೋಳಿನ ಏನ್ಲ ಮರವಾದೆ ಕೊಟ್ಟು ಮಾತಾಡ್ತಾನೆ. ಅವನು ಮಾಲೆ ಹಾಕಿದ್ದಾನಮ್ಮ. ಹೌದವ? ಹೌದು. ಆಕ್ಚುಲಿ ಶ್ರೀ, ದೊರೆ ಯಾರು ಅಂತ ಕಂಡು ಹಿಡಿಯೋಕೆ ನನ್ನ ಹತ್ರ ಒಂದು ಒಳ್ಳೆ ಪ್ಲಾನ್ ಇದೆ. ಏನು? ಯೋನ್ಲ ಇದು ಯಾವ್ದೋ ಹುಡುಗಿ ದನಿ ಇದ್ದಂಗೈತೆ. ಅದ ಹಂಗೆ ಕಣವ, ಅವ್ನ್ ಯಾವಾಗ ಮಾತಾಡಿದ್ರು ಕಿಕ್ಕಿ ಕಿಕ್ಕಿ ಅಂತ ಆ ಹುಡುಗಿನ ಮಾತಾಡ್ದಂಗೆ ಕೇಳಿಸುತ್ತೆ. ಸರಿ ಸರಿ, ಒಂದ್ ಕಿತ್ತ ಮನೆ ತವ ಕರ್ಕಮನಿ. ಫೋನಲ್ಲಿ ಬೇಡ, ಈಗ ನಾವು ಗದ್ದೆ ಮನೆ ಹತ್ರನೇ ಬರ್ತಿದ್ದೀವಿ, ಅಲ್ಲೇ ಸಿಕ್ ಮಾತಾಡೋಣ. ಬಾಯ್. ಸರಿ. ಅಯ್ಯೋ ಅವ್ವ, ಈಗ ತಾನೇ ಆಚೆ ಹೋಗ್ಬೇಡ ಅಂತ ಹೇಳೋವಳೆ. ಇವಳು ನೋಡ್ರೆ ಗದ್ದೆ ಮನೆ ತಗ ಬರ್ತಿದ್ದೀನಿ ಅಂತ ಹೇಳ್ತಾವಳೆ.
ಏನಪ್ಪ ಮಾಡೋದೀಗ? ಲೈ ಬಿರ್ನೆ ತಿಂದು ಮಲ್ಕೊಳ್ರಲ್ಲ ಕಂಟಿ, ನಾನು ಹೇಳಿದ್ದು ಅರ್ಥ ಆಯ್ತಾ? ಸರಿ ಕಣವ. ನಂಗೆ ಒಸಿ ಓವರ್ ಅನಿಸ್ತೈತೆ ಕಲ್ಲ, ನಿಮ್ಮ ಮಕ್ಕನ ಮಾತು ಕೇಳ್ಕೊಂಡು ನಾವು ಜೈಲಿಗೆ ಸೇರ್ಕೊಬಿಡ್ತೀವಿ ಅಂತ ತಿಕ್ಲಾಯ್ತೈತೆ. ಲೇ ಮೊದ್ಲು ಮಕ್ಕಕ್ಕೆ ಕರೆಕ್ಟಾಗಿ ಬಟ್ಟೆ ಕಟ್ಟು, ಯಾವ ಅನಾನ ನೋಡಿದ್ರೆ ಕಷ್ಟ ಆಯ್ತದೆ. ಆದ್ರೂ ಇದೆಲ್ಲ ಬೇಕಿದ್ದಿಲ್ಲ ಕಲಕಾಲೆ, ನೀನು ಅಮ್ಮಿಕೊಂಡು ನಿಂತ್ಕೊಳ್ಳ. ಸರಿ ಸರಿ, ನಾಳೆ ಮಾತಾಡುಮ್ಮ, ನೀನು ಹೋಗಿ ಮನಿಕೋ. ಸರಿ. ಮನೆ ಬಿಟ್ಟು ಎಲ್ಲೂ ಆಚೆ ಹೋಗ್ಬೇಡ ಅಂತ ಅವ ಅಷ್ಟು ಹೇಳದ್ಮೇಲೂ ನೀನ್ ಹೋಗ್ತಾ ಇದೀಯಾ? ನಮ್ ಹುಡುಗಿ ಕರೆದ್ಮ್ಯಾಕೆ ಇನ್ ಬೇರೆ ಏನು ಮಾಡೋ ಯೋಚನೆ ಇಲ್ಲ, ಹೋಯ್ತಾ ಇರೋದಯ್ಯ. ಅವ ನನ್ನ ರೂಮ್ ಕಡೆ ಬರ್ದಂಗೆ ನೋಡ್ಕಾ. ಸರಿ, ಹೋಗ್ಬಿಟ್ಟು ಬೇಗ ಬಾ. ಸರಿ ತಂಗಿ, ಬಾ, ಹೋಗ್ಬರ್ತೇನೆ. ಹುಷಾರು. ಸುಮಾ ಮುರಳಿ ಸರ್ ಕಾಲ್ ಮಾಡ್ತೀನಿ ಅಂದಾಗ್ಲೇ ನಂಗೆ ಡೌಟ್ ಆಯ್ತು. ಇಷ್ಟೊತ್ತಲ್ಲಿ ಮನೆಯವ್ರನ್ನೆಲ್ಲ ಕಣ್ ತಪ್ಪಿಸ್ ಬರೋದು ಹುಡುಗಾಟ ಅಲ್ಲ. ಮುರಳಿ ಸರ್ ಬರೋ ಡೌಟೇ ಬಿಡು. ಶ್ರೀ, ನಿಮ್ ಕಡೆಯವರೆಲ್ಲ ಮುಖಕ್ಕೆ ಬಟ್ಟೆ ಕಟ್ಕೊಂಡು ರೌಡಿಗಳ ತರ ರೆಡಿ ಆಗ್ಲಿ, ನಾವು ಗದ್ದೆ ಒಳಗೆ ಹೋಗೋಣ. ಏನಾಯ್ತಕ್ಕ? ಮೇಸ್ಟ್ರು ಬಂದ್ರು. ಏನ್ ಮೇಸ್ಟ್ರೆ, ನಿಮ್ ಪ್ರೀತಿಗೋಸ್ಕರ ಇಷ್ಟೊಂದೆಲ್ಲ ರಿಸ್ಕ್ ತಗೊಳಕ್ಕೂ ರೆಡಿ ಆಗ್ಬಿಟ್ರಾ? ಥ್ಯಾಂಕ್ಸ್. ನಂಗ್ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ದೀರಾ ಸರ್? ನಿಮ್ಮ ಹುಡುಗಿಗೆ ಹೇಳಿ. ಸರಿ, ನೀವು ಮಾತಾಡ್ತಾ ಇರಿ. ಶ್ರೀ ಬನ್ನಿ, ನಾವು ಹೋಗಿ ನಮ್ಮ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋಣ. ಇದೇನು ಲವ್ಲಿ, ಜೋಡಿಗಳಿಬ್ರು ಹೋಯ್ತವ್ರೆ, ಮುಂದೇನಾಯ್ತದೋ ಗೊತ್ತೇ ಇಲ್ವಲ್ಲ. ಏನ್ಲ ಇದು? ನನ್ಗೋಸ್ಕರ ಬಂದ್ರ? ಓ, ನಮ್ಮ ಹುಡುಗಿ ನನ್ನ ಇಷ್ಟಪಡ್ತಾಳಂತ ಈ ಸ್ನೇಹ ಗೊತ್ತಾಗಿ ಬಲ್ವಂತವಾಗಿ ಕರ್ಕೊಂಬಂದಿರಂಗೈತೆ. ಇದನ್ ರಾಜಿ ಮಾಡಕ್ಕೆ ಈ ನನ್ನ ಮಗ ಕಂಟಿ ಬೇರೆ ಬಂದವನೆ. ಮಾಡ್ತೀನಿ ಕಲಾ.
ಹಲೋ, ಎಲ್ರಲ್ಲ ಇದ್ದೀರಾ? ಕಂಟಿ, ಕಂಟಿಗೇನೋ ಅಪಾಯ ಐತೆ ರೀ. ಬಂಗಾರ ಕಟ್ಕನಸ್ ಬಿತ್ತ ಆಗ್ಲಿಂದ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಿಲ್ಲ. ಹಂಗಾಗಿ ನಿಂಗೆ ಹಂಗಂಸಿರ್ಬೇಕು. ಕಂಟಿಗೆ ಏನೂ ಆಗಿಲ್ಲ, ಅವನು ಮಲ್ಕೊಂಡವನ. ನೀನು ಮಲ್ಕೊ ಬಂಗಾರ. ಮನ್ಸಿಗೆ ಯಾಕೋ ಸಮಾಧಾನ ಇಲ್ಲ ಕಣ್ರಿ. ಒಂದ್ ಕಿತ ಕಂಟಿನ್ ಮಾತಾಡ್ಸ್ಕೊಂಡ್ ಬರ್ತೀನಿ. ಕಂಟಿ, 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 ಕಂಟಿ. ಅವಾಗ ಏನಾಯ್ತವ? ಕಂಟಿ ಕೋಣೆ ಕಾಣ್ತಿಲ್ಲ ಕಣವ. ನಾನು ಎಲ್ಲೂ ಹೋಗ್ಬೇಡ ಅಂತ ಹೇಳಿದ್ರು ನನ್ನ ಮಾತನ್ನ ಕೇಳ್ದೆ ಹೋಗೋನಲ್ಲ ಇವನು. ಫೋನ್ ಮಾಡೋನ್ಗೆ ಮೊದ್ಲು, ಫೋನ್ ಮಾಡೋನ್ಗೆ. ಹಾ, ಒಂದ್ ನಿಮಿಷ.